ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಅಪಹರಣವಾದ ಬಾಲಕಿ ಶವವಾಗಿ ಪತ್ತೆ. ಡಿಸೆಂಬರ್ 5ರಂದು ನಾಪತ್ತೆಯಾಗಿದ್ದ ಶ್ವೇತಾ. ಹಾವನೂರು ಗ್ರಾಮಕ್ಕೆ ಎಸ್ಪಿ ಎಡಮಾರ್ಟಿನ್ ಭೇಟಿ. ಪೌರತ್ವ ಮಸೂದೆ ಕಾಯ್ದೆ ತಿದ್ದುಪಡಿ ಹಿನ್ನೆಲೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಇಳಿದ ಸಂಘಟನಾಕಾರರು ಮಸೂದೆ ವಾಪಸ್ ಪಡೆಯುವಂತೆ ಆಗ್ರಹ. ತೆಲಂಗಾಣ ಕಲಬುರಗಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣ. ಹೀನಾಯ ಕೃತ್ಯ ಮಾಸುವ ಮೊದಲೇ ಕುಂದಾನಗರಿಯಲ್ಲೂ ಪೈಶಾಚಿಕ ಘಟನೆ. ಅತ್ಯಾಚಾರಿಗಳನ್ನ ಹಾಡು ಹೊಗಲೇ ಸುಡುವಂತೆ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಪೌರತ್ವ ತಿದ್ದುಪಡಿ ಮಸೂದೆಯನ್ನ ತಕ್ಷಣ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪೀಪಲ್ಸ್ ಫೋರಂ ಗುಲ್ಬರ್ಗಾ ಕಾರ್ಯಕರ್ತರು ಕಲಬುರಗಿ ನಗರದ ಮುಸ್ಲಿಂ ಚೌಕ್ನಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಮಿಲ್ಲಿ ಕೌನ್ಸಿಲ್ ಸದಸ್ಯ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಮೋದಿ ಅವರ ದಮನಕಾರಿ ಆಡಳಿತವನ್ನ ಇನ್ನು ಮುಂದೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಹೋರಾಟಗಾರ ಮಾರುತಿ ಮಾನ್ಪಡಿ ಮಾತನಾಡಿ, ದೇಶದಲ್ಲಿ ನಿರುದ್ಯೋಗ ತಾಂಡವಾಡುತ್ತಿದೆ, ಕೃಷಿ ಕ್ಷೇತ್ರ ಸಂಪೂರ್ಣ ನೆಲಕಚ್ಚಿದೆ, ಸಾವಿರಾರು ಕೈಗಾರಿಕೆಗಳು ಮುಚ್ಚಿದ್ದು 50 ಲಕ್ಷಕ್ಕೂ ಹೆಚ್ಚು ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ, ಜಿಡಿಪಿ ದರ 4.5ಕ್ಕೆ ಕುಸಿಯುವ ಮೂಲಕ ಇಡೀ ಪ್ರಪಂಚದಲ್ಲೇ ದೇಶ ತಲೆ ತಗ್ಗಿಸುವಂತಾಗಿದೆ. ಇಂತಹ ಅವಮಾನಕಾರಿ ಸಂಗತಿಗಳಿಂದ ಜನರ ದಿಕ್ಕು ತಪ್ಪಿಸಲು ಪ್ರಧಾನಿ ಮೋದಿ ಅರ್ಥವೇ ಇಲ್ಲದ ಮಸೂದೆಗಳನ್ನು ಜಾರಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖಂಡರಾದ ನಾಸೀರ್ ಹುಸೇನ್ ಉಸ್ತಾದ್, ಇಲಿಯಾಸ್ ಬಾಗ್ವಾನ್, ಫರಾಜುಲ್ಲಾ ಇಸ್ಲಾಂ ಹಾಗೂ ಸಮಾಜದ ಮುಖಂಡರು ಮಾತನಾಡಿದರು. ರಾಷ್ಟ್ರಪತಿಗೆ ಬರೆದ ಮನವಿಯನ್ನ ತಹಸೀಲ್ದಾರ್ ಮಲ್ಲೇಶಿ ತಂಗ ಹಾಗೂ ಎಸಿಪಿ ಪಾಂಡುರಂಗ ಅವರು ಸ್ಥಳಕ್ಕೆ ಬಂದು ಸ್ವೀಕರಿಸಿದರು. ಕಲಬುರಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಲಾಜಿಯವರು ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷರಾಗಿ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು. ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ನೂತನ ಸಭಾಂಗಣದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಕೋಡ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ದಾಮೋದರ ರೆಡ್ಡಿ ದೇಶಮುಖ್ ಅವರು ಯೋಜನಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸುವರ್ಣ ಹನುಮಂತರಾಯ್ ಮಾಲಾಜಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಪಿ ರಾಜಾ ಘೋಷಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪ್ರವೀಣ್ ಪ್ರಿಯಾ ಡೇವಿಡ್ ಇದ್ದರು. ಇತ್ತೀಚೆಗೆ ಅಫಸಲ್ಪುರ್ ತಾಲೂಕಿನ ಹಾವನೂರು ಗ್ರಾಮದ 5 ವರ್ಷದ ಬಾಲಕಿ ಶ್ವೇತಾ ತಂದೆ ನಿಂಗಪ್ಪ ಪೂಜಾರಿ ಡಿಸೆಂಬರ್ 5ರಂದು ಅಪಹರಣವಾದ ಕುರಿತು ತಾಲೂಕಿನ ದೇವಲ್ ಗಣಗಾಪುರ್ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ 6ರಂದು ಪ್ರಕರಣ ದಾಖಲಾಗಿತ್ತು. ಇದೀಗ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ.
ಹೌದು, ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಫಜಲ್ಪುರ್ ತಾಲೂಕಿನ ಆವನೂರು ಗ್ರಾಮದ 5 ವರ್ಷದ ಬಾಲಕಿ ಶ್ವೇತಾ ತಂದೆ ನಿಂಗಪ್ಪ ಪೂಜಾರಿ 5 ಡಿಸೆಂಬರ್ ಅಪಹರಣವಾದ ಕುರಿತು ತಾಲೂಕಿನ ದೇವಲ ಗಾಣಗಪುರ್ ಪೊಲೀಸ್ ಠಾಣೆಯಲ್ಲಿ 6 ಡಿಸೆಂಬರ್ ಈ ಪ್ರಕರಣ ದಾಖಲಾಗಿತ್ತು. ಅದಾದ ಬಳಿಕ 13 ಡಿಸೆಂಬರ್ ಶುಕ್ರವಾರ ಬೆಳಗಿನ ಜಾವದಂದು ಆವನೂರು ಗ್ರಾಮದ ಹೊರವಲಯದ ರೈತ ಶರಣಪ್ಪ ಜಮಾದಾರ್ ಅವರ ಜಮೀನಿನಲ್ಲಿ ಬಾಲಕಿಯ ಅರೆಬೆರೆ ಶವ, ಬಟ್ಟೆ ಹಾಗೂ ತಲೆಬುರುಡೆ ಪತ್ತೆಯಾಗಿವೆ. ಸ್ಥಳಕ್ಕೆ ಎಸ್ಪಿ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್, ಪ್ರೊಬೇಷನರ್ ಎಸ್ಪಿ ಅಕ್ಷಯ್ ಆಖೆ, ಡಿವೈಎಸ್ಪಿ ಮಲ್ಲಿಕಾರ್ಜುನ್ ಸಾಲಿ, ಸಿಪಿಐ ಮಹಾದೇವ್ ಪಂಚಮುಖಿ, ಪೊಲೀಸ್ ಇನ್ಸ್ಪೆಕ್ಟರ್ DCIB ರಮೇಶ್ ಚಾಯಿಗೋಳ್, ಅಫಜಲ್ಪುರ್ PSI ಸಂತೋಷ್ ತಟ್ಟೆಪಳ್ಳಿ, ಗಾಣಗಪುರ್ PSI ಭೀಮರತ್ನ ಸಜ್ಜನ ಶೆಟ್ಟಿ, FSL ತನಿಖಾ ತಂಡ, ಶ್ವಾನದಳ ತಂಡ ಭೇಟಿ ನೀಡಿ ಪರಿಶೀಲನೆ ಮುಂದುವರಿಸಿ ಅಪರಾಧಿಗಳ ಪತ್ತೆಗೆ ವ್ಯಾಪಕ ಜಾಲ ಬೀಸಿದ್ದಾರೆ. ಜಗದ್ಗುರು ಮೌನೇಶ್ವರರ 22ನೇ ಜಾತ್ರಾ ಮಹೋತ್ಸವದ ನಿಮಿತ್ತ ಅಜಾತ ನಾಗಲಿಂಗ ಸ್ವಾಮಿಗಳ 11 ದಿನಗಳ ಪುರಾಣ ಆಶೀರ್ವಚನ ನಡೆಯಿತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಅಣುವಾರ್ ಕ್ರಾಸ್ ಬಳಿ ಮೌನೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ 11 ದಿನಗಳ ಕಾಲ ಅಜಾತ ನಾಗಲಿಂಗ ಸ್ವಾಮಿಗಳ ಪುರಾಣ ಜರುಗಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಗುರುಗಳ ಆಶೀರ್ವಚನವನ್ನ ಕೇಳುತ್ತಿದ್ದಾರೆ. ಕೊನೆಯ ದಿನದಂದು ಮುಲ್ಲಾಮರಿ ನದಿಗೆ ಹೋಗಿ ಜಗದ್ಗುರು ಮೌನೇಶ್ವರ ಪಲ್ಲಕ್ಕಿ ಉತ್ಸವ, ಗಂಗಾ ಸ್ನಾನವನ್ನ ಮಾಡಿಕೊಂಡು ಮೆರವಣಿಗೆಯ ಮುಖಾಂತರ ಮಂಗಳವನ್ನ ಆಡುತ್ತಾರೆ ಎಂದು ಏಕದಂಡಿಗಿ ಮಠ ದೊಡ್ಡೇಂದ್ರ ಸ್ವಾಮಿಗಳು ನುಡಿದರು. ಸ್ಮರಣೆ ಮಾಡಿ ಅಪ್ಪ ತಂದ್ರೆ ನಾವು ನಿನ್ನ ಸಿದಿಗೆಯ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಕ್ ಬ್ಯಾಡದ್ದು ನಮ್ಮ ತಪ್ಪಾಯಿತು, ನೀನು ಇಲ್ಲಿ ತೆಗೆದುಕೊಂಡು ಹೋಗಂತಂದಾಗ ಆ ಅಜಾತ ನಾಗಲಿಂಗ ಸ್ವಾಮಿಗಳು ಬಂದು ಆ ಸಿದಿಗೆ ಮೇಲೆ ಕೂತು ಮುಂದೆ ಹೋಗ್ತಾರ. ಅಜಾತ ನಾಗಲಿಂಗ ಸಿಂಹಾರಾಜ ಕೀ ಜಯ. ಅದಕ್ಕೆ ಇವತ್ತು ನವರವಿಹಾರಣೆ ಸರ್ವಧರ್ಮ ಸ್ವರೂಪ ಶ್ರೀ ಗುರು ಮೌನೇಶ್ವರಯ ನಮೋ ನಮಃ. ಚಿಂಚೋಳಿ ಮಹಾನಗರದಲ್ಲಿರ್ತಕ್ಕಂಥ ಈ ಜಗನ್ಮಾತೆ ಕಾಳಿಕಾಂಬೆ ಮತ್ತು ಜಗದ್ಗುರು ಮೌನೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಈ ಜಗದ್ಗುರು ಮೌನೇಶ್ವರರ 22ನೇ ಜಾತ್ರಾ ಮಹೋತ್ಸವದ ನಿಮಿತ್ತ ವಿಶ್ವಕರ್ಮ ಕುಲ ಬಾಂಧವರೆಲ್ಲರೂ ಸೇರಿಕೊಂಡು ಪ್ರತಿ ವರ್ಷ ಹೋದ ವರ್ಷನೂ ಪುರಾಣ ಪ್ರಾರಂಭ ಮಾಡಿದ್ರು. ಜಗದ್ಗುರು ಮೌನೇಶ್ವರ ಪುರಾಣ ಹೋದ ವರ್ಷ ಆಗಿತ್ತು. ಈ ವರ್ಷ ಜಾತ್ರಾ ನಿಮಿತ್ತ ಅಜಾತ ನಾಗಲಿಂಗ ಸ್ವಾಮಿಗಳ ಪುರಾಣವನ್ನ 11 ದಿವಸ ಪರ್ಯಂತರವಾಗಿ ಇಲ್ಲಿ ಪುರಾಣವನ್ನ ನಮ್ಮಿಂದನೇ ಮಾಡಿಸಿದ್ದಾರೆ. ಇವತ್ತು 10 ದಿವಸಗಳು ಮುಗಿದು ನಾಳೆ ಜಾತ್ರಾ ಮಹೋತ್ಸವ ಮತ್ತು ಪುರಾಣದ ಮಹಾಮಂಗಲ ಮಹೋತ್ಸವ ನಡೀತದೆ. ಚಿಂಚೋಳಿಯಲ್ಲಿರ್ತಕ್ಕಂಥ ಅನೇಕ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸದ್ಭಕ್ತರು ಬಂದು ಪುರಾಣದಲ್ಲಿ ಭಾಗವಹಿಸಿ ತನು ಮನಧನದಿಂದ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ನಾಳೆ ಯಾವ ಮುಲ್ಲಾಮರಿ ನದಿಯಿಂದ ನಮ್ಮ ಜಗದ್ಗುರು ಮೌನೇಶ್ವರ ಪಲ್ಲಕ್ಕಿ ಉತ್ಸವ ಮತ್ತು ಗಂಗಾಸ್ಥಳವನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ತರುವುದರ ಜೊತೆಗೆ ಪುರಾಣವನ್ನು ಮಂಗಲವನ್ನು ಮಾಡ್ತೀವಿ. ಅದಾದ ನಂತರ ಶುಕ್ರವಾರ ನಮಾಜ್ ನಂತರ ಜಮಾತೆ ಬಾದರ್ನಲ್ಲಿ ಖ್ಯಾತಿ ಪರಿಷ್ಕರಣೆ ವಿರುದ್ಧ ಜಮಾ ಮಸ್ಜಿದ್ದಿಂದ ಪ್ರತಿಭಟನಾ ರ್ಯಾಲಿನ ಪ್ರಾರಂಭಿಸಲಾಯಿತು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದ ಸಮಾರಂಭದಲ್ಲಿ ನಗರದ ರಾಜಕೀಯ ಮುಖಂಡರಲ್ಲದೆ ಸಾವಿರಾರು ಮುಸ್ಲಿಮರು ಭಾಗವಹಿಸಿದ್ದರು. ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸಹೋದರರು ಭಾಗವಹಿಸಿದ್ದರು. ಇದು ಪೌರತ್ವ ತಿದ್ದುಪಡಿ ಮಸೂದೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿತು. ವಾಡೇರ್ ಅವರಿಂದ ಧರ್ಮ ಶಾಸ್ತ್ರದ ವರದಿ ನಡೆಯಿತು. ಶೋರ ಶರಾಬೇ ಬಡಿ ಹಿ ಇಂತಹಾ ದುಃಖ ಕಿ ಬಾತ್ ಹೈ ಕಿ ಆಜ ದೇಶ ಪೂರಾ ಕಾ ಪೂರಾ ದೇಶ ಟುಕಡೆ ಹೋ ಚುಕಾ ಹೈ. ಹರ ಜಗಾ ರ್ಯಾಲಿಯಾ ನಿಕಾಲಿ ಜಾ ರಹಿ ಹೈ, ಲಾಖೋಂ ಕಿ ಕರೋಡೋಂ ಕಿ ತಾದಾದ್ ಮೇ ಹಿಂದೂ ಮುಸ್ಲಿಮ್ ಸಿಖ್ ಈಸಾಯಿ ತಮಾಮ್ ಕೆ ತಮಾಮ್ ಹಿಂದೂಸ್ತಾನ ಕೆ ರಹನೆ ವಾಲೆ ಬೇಚೈನಿ ಔರ್ ಬೇಖರಾರಿ ಕಾ ಇಜಹಾರ ಕರ ರಹೇ ಹೈ ಔರ್ ಯೇ ಬಿಲ್ ಲಾಕರ್ ತಮಾಮ್ ಗರೀಬೋ ಕಾ ಕಿಸಾನೋ ಕಾ ಬೇರೋಜ್ಗಾರೋ ಕಾ ಔರ್ ಜಿನ್ಕೆ ಪಾಸ್ ಕುಚ್ ಸರ್ಟಿಫಿಕೇಟ್ ನೀ ಹೈ ಉನ್ಕೆ ಲಿಯೇ ಬಡೆ ಪರಿಶಾನಿ ಕಿ ಬಾತ್ ಹೈ. ಬಡೆ ಕರ್ತಾ ಹೈ ತೋ ಸಿರ್ಫ್ ವೋ ಪಾಕ್ ಪರವರ್ದಿಗಾರ್ ಸೇ ಜುಡ್ತಾ ಹೈ. ಔರ್ ಜಿಸ್ ತರಹ ಸೇ ಯೇ ಸೆಂಟ್ರಲ್ ಗವರ್ನಮೆಂಟ್ ಯೇ ಸಾಜಿಶ್ ಕೆ ತಹತ್ ಜೋ ಬಿಲ್ ಲಾ ರಹಿ ಹೈ ಯೇ ಬಿಲ್ಕುಲ್ ಜೋ ಹೈ ಸಂವಿಧಾನ ಕೆ ಖಿಲಾಫ್ ಹೈ. ಸಂವಿಧಾನ ಕೋ ತೋಡನೆ ಕಾ ಕಾಮ ಕರ್ ರಹಿ ಹೈ, ದೇಶ ಕೋ ತೋಡನೆ ಕಾ ಕಾಮ ಕರ್ ರಹಿ ಹೈ. ಇಸ್ ಮೌಕೆ ಪೇ ತಮಾಮ್ ಲೋಗ ಯಹಾಂ ಪೇ ಬಾತ್ ಕಿಯೇ ಹೈ
मैं भी जो है ना इस मौके पे एक दो बात करके मैं अपनी बात को समाप्त करता हूँ। धन्यवाद। ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ಮಸೂದೆ ವಿರೋಧಿಸಿ ಮುಸ್ಲಿಮರು ಹಾಗೂ ಪ್ರಗತಿಪರ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಜಮಿಯತ್ ಉಲಾಮ್ ಇ ಹಿಂದ್ ಸದಸ್ಯರು ಹಾಗೂ ಪ್ರಗತಿಪರ ಸಂಘಟನೆಯ ನೂರಾರು ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪ್ರಧಾನಿ ಮೋದಿ, ಅಮಿತ್ ಶಾಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪೌರತ್ವ ಕಾಯ್ದೆ ತಿದ್ದುಪಡಿಯಿಂದ ದೇಶದಲ್ಲಿರುವ ಎಲ್ಲ ನಾಗರಿಕರಿಗೆ ನ್ಯಾಯ ಸಿಗುವುದಿಲ್ಲ. ಕೇಂದ್ರ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಬದಲಿಸಲು ಹೊರಟಿದೆ. ಇದನ್ನು ವಿರೋಧ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಪೊಲೀಸ್ ಮತ್ತು ಸೈನಿಕರಿಂದ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಜನರನ್ನ ಭಯಪಡಿಸಲು ಹೊರಟಿದೆ. ಮುಂದೊಂದು ದಿನ ಜನರು ಆಕ್ರೋಶದಿಂದ ಭುಗಿಲೆದ್ರೆ ಮೋದಿ, ಅಮಿತ್ ಶಾ ದೇಶ ಬಿಟ್ಟು ಹೋಗುವ ಕಾಲ ದೂರವಿಲ್ಲ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ಸುಟೋ ಮೋಟೋ ನೋಟಿಸ್ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಿದರು. ಡಿಎಚ್ ಕಂಬಳಿ, ಶೇಖ್ ಶಾ ಖಾದ್ರಿ, ಎಚ್ಎನ್ ಬಡಗೇರ್, ಬಾಬರ್ ಪಾಷಾ, ಜಿಲಾನಿ ಪಾಷಾ, ಶಂಕರ್ ಗುರಿಕರ್, ನದಿಮುಲ್ಲಾ, ರಫಿ ಅಹಮದ್, ಹಾಫೀಜ್ ಚಾಂದ್ ಪಾಷಾ, ಮೊಹಮ್ಮದ್ ಕುರೇಶಿ, ಅಬ್ದುಲ್ ಗನಿ ಸಾಬ್, ಸಮದ್ ಚೌಧರಿ, ಹೈದರ್ ಖಾದ್ರಿ ವಕೀಲ, ಯಾಕೂಬ್ ಆಸಿಫ್, ನಾಗರಾಜ್ ಪೂಜಾರ್, ಗುಲಾಂ ಹುಸೇನ್, ಶೇಖ್ ಶಾ ವಲಿ, ಕಾಜಿ ಮಲ್ಲಿಕ್ ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಎಲ್ಲ ಮೊಬೈಲ್ಗಳನ್ನ ಬಂದ್ ಮಾಡಿಸಿ 370 ಕಾನೂನನ್ನ ಜಾರಿಗೆ ತಂದ್ರು. ತಲಾಖ್ ಯಾರು ಕೇಳಿರ್ಲಿಲ್ಲ, ತಲಾಖ್ ಜಾರಿಗೆ ತಂದ್ರು. ತ್ರಿಬಲ್ ಅಂದ್ರೆ ನೀವು ತ್ರೀ ಅಂದ್ರೆ ತ್ರಿಬಲ್ ತಲಾಖ್ ಯಾರು ತಿದ್ದುಪಡಿ ಮಾಡ್ಬಿಡ್ರಿ, ತ್ರಿಬಲ್ ತಲಾಖ್ ಬೇಕು ಅಂತ ಕೇಳಿದ್ರಿ ನಾರ ಅದನ್ನ ಜಾರಿಗೆ ತಂದ್ರು. ನಿಮಗೆ ಗೊತ್ತಿರುವಂತೆ ಬೇರೆ ದೇಶದಿಂದ, ಉದಾಹರಣೆಗೆ ಶ್ರೀಲಂಕಾದ ಜನನು ಬಂದಿದ್ದಾರೆ. ಶ್ರೀಲಂಕಾದವ್ರಿಗೆ ಏನು ಪತ್ತೆ ಹೇಳಿದ್ರು ಅಪ್ಲೈ ಆಗೋದಿಲ್ಲಂತೆ. ಅವರಿಗೆ ಮಾತ್ರ ಅವ್ರಿಗೆ ಅಪ್ಲೈ ಆಗುತ್ತೆ. ಮುಸ್ಲಿಂ ಆಕಸ್ಮಿಕ ಬೆಂಕಿಗೆ ವಿದ್ಯುತ್ ಪರಿವರ್ತಕ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಅಬ್ಬಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಘಟನೆ ಜರುಗಿದೆ. ಕಳೆದ ಕೆಲ ದಿನಗಳಿಂದ ಟ್ರಾನ್ಸ್ಫಾರ್ಮರ್ನಿಂದ ಆಯಿಲ್ ಸೋರುತ್ತಿತ್ತು. ರಾತ್ರಿ ಏಕಾಏಕಿ ಬೆಂಕಿ ಹತ್ತಿದೆ. ಅಬ್ಬಳ್ಳಿ ಗ್ರಾಮದ ಬಸ್ ತಂಗುದಾಣ ಹತ್ತಿರದ ಟಿಸಿಗೆ ಬೆಂಕಿ ಹತ್ತಿದ ಪರಿಣಾಮ ಪಕ್ಕದಲ್ಲಿದ್ದ ಒಣ ಮೇವು ಬೆಂಕಿಗೆ ಆಹುತಿಯಾಗಿದೆ. ಪೌರತ್ವ ಮಸೂದೆ ಕಾಯ್ದೆಯ ತಿದ್ದುಪಡಿ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಅಥಣಿ ಪಟ್ಟಣದ ಜಾಮಿಯಾ ಮಸೀದಿಯಿಂದ ಹೊರಟ ಬೃಹತ್ ಪ್ರತಿಭಟನೆ ಮಸೂದೆ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಸಮುದಾಯದ ಮುಖಂಡರಿಂದ ಆಕ್ರೋಶ ವ್ಯಕ್ತವಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮುಸ್ಲಿಂ ಸಮುದಾಯದ ಜನರು ಅಥಣಿ ತಹಸೀಲ್ದಾರ್ ಮೂಲಕ ಮಸೂದೆ ತಿದ್ದುಪಡಿಯ ವಾಪಸಾತಿಗೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಲು ಮುಂದಾದ ಮುಸ್ಲಿಂ ಸಮುದಾಯದ ಜನರು. ಇದೇ ಸಂದರ್ಭದಲ್ಲಿ ಪೊಲೀಸರು ಮಾರುಕಟ್ಟೆಯಲ್ಲಿ ಇವರನ್ನ ತಡೆಯಲು ಯತ್ನಿಸಿದರು. ತೆಲಂಗಾಣ ಮತ್ತು ಕಲಬುರಗಿಯಲ್ಲಿ ನಡೆದ ಅತ್ಯಾಚಾರ ಗುರುತು ಮಾಸುವ ಮೊದಲೇ ಮತ್ತೊಂದು ಬಾಲಕಿ ಮೇಲಿನ ಅತ್ಯಾಚಾರದ ಭಯಾನಕ ಕೃತ್ಯ ಕುಂದಾನಗರಿನ ಬೆಚ್ಚಿ ಬೀಳಿಸಿದೆ. ಅತ್ಯಾಚಾರಿನ ಹಾಡುಗಲೆ ಸುಡುವಂತೆ ಸಿಡಿಸಿದ್ದ ಸಾರ್ವಜನಿಕರ ಆಕ್ರೋಶದ ಜ್ವಾಲೆ ಸಂಪೂರ್ಣ ನಗರವನ್ನೇ ಆವರಿಸಿದಂತಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಜಗತ್ತಿನ ಅತಿ ದೊಡ್ಡ ಸಂವಿಧಾನ, ಅತಿ ಹೆಚ್ಚು ಕಾಯ್ದೆ ಕಾನೂನು, ಅದರಲ್ಲೂ ಪ್ರಜಾಪ್ರಭುತ್ವ ಆಡಳಿತ ಇರುವ ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಬಾಲಕಿಯರನ್ನು ಸಹ ಆಟವಾಡಲು ಮನೆಯ ಅಂಗಳದಲ್ಲಿಯೂ ಬಿಡಲು ಒಂದು ಕ್ಷಣ ಹೆಚ್ಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು ವೀಕ್ಷಕರ, ತೆಲಂಗಾಣ ಮತ್ತು ಕಲಬುರಗಿಯ ಅತ್ಯಾಚಾರ ಪ್ರಕರಣಗಳು ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಬೆಳಗಾವಿ ಜಿಲ್ಲೆಯ ಕಡೋಲಿಯಲ್ಲಿ ಸುನೀಲ ಬಾಳು ಬಾಳನಾಯಕ್ ಎಂಬ ಕಾಮುಕ 6 ವರ್ಷದ ಬಾಲಕಿಯ ಮೇಲೆ ನಡೆಸಿದ ಅತ್ಯಾಚಾರವು ಪಾಲಕರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಕಾಮುಕನನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಸುಟ್ಟು ಹಾಕಿ ಇಲ್ಲವೇ ಎನ್ಕೌಂಟರ್ ಮಾಡಿ ಬಿಸಾಕಿ ಎಂದು ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ಮಾಡಿದರು. ಜನರ ಆಕ್ರೋಶದ ಜ್ವಾಲೆಗೆ ಕುಂದಾ ನಗರಿಯೇ ಧಗಧಗಿಸುತ್ತಿತ್ತು.
ಸಮಾಜದ ಬಗ್ಗೆ ಅರಿವೇ ಇಲ್ಲದ ಮುಗ್ಧ ಮಗುವನ್ನು ಸುನೀಲ್ ಎಂಬ ಕಾಮ ಪಿಸಾಚಿಯು ಆಟವಾಡಿಸುವ ನೆಪ ಮಾಡಿ ಹೊಲಕ್ಕೆ ಕರೆದುಕೊಂಡು ಹೋಗಿ ರೇಪ್ ಮಾಡಿರುವ ಸುದ್ದಿಯು ಬರ ಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಬೆಳಗಾವಿಯ ಜನತೆ ಒಂದು ಕ್ಷಣ ದಂಗಾಗುವಂತೆ ಮಾಡಿತು. ಗುರುವಾರ ಅಪರಾಧಿಯನ್ನ ನ್ಯಾಯಾಲಯಕ್ಕೆ ಹಾಜರಿಪಡಿಸುವ ಸಂದರ್ಭದಲ್ಲಿ ಸಾರ್ವಜನಿಕರು ಎಳೆದು ಬಡಿಯಲು ಪ್ರಯತ್ನಿಸಿದ್ರು. ಇದೆಲ್ಲ ಒಂದು ಕಡೆ ಕೆಂಡದಂತೆ ಉರಿಯುತ್ತಿದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ ಬಾಲಕಿಯನ್ನ ಕಾಮುಕನ ತಂದೆ ಅಪಹರಿಸಿಕೊಂಡು ಹೋಗಿದ್ದು ಆಕ್ರೋಶದ ಜ್ವಾಲೆಗೆ ತುಪ್ಪ ಸುರಿದಂತಾಗಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ನಗರದ ಎಪಿಎಂಸಿ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು. ಬಾಲಕಿ ಅಪಹರಣದ ಕುರಿತು ಪ್ರಕರಣ ದಾಖಲಾಗದ ಕಾರಣ ಮಾಹಿತಿ ತಿಳಿದು ಬಂದಿಲ್ಲ. ವಿಚಾರಣೆ ನಡೆಸಿ ಅಪರಾಧಿಗಳನ್ನ ಸುಪರ್ದಿಗೆ ತೆಗೆದುಕೊಳ್ಳುವುದಾಗಿ ಎಸಿಪಿ ಬರಮಣಿ ಪ್ರತಿಭಟನಾಕಾರರಿಗೆ ಹೇಳಿದರು. ಏನೆಲ್ಲ ಸಾಕ್ಷಿದಾರಗಳು ಬೇಕು, ನೀವು ಸಾರ್ವಜನಿಕ ಸಾಕ್ಷಿ ಜೊತೆಗೆ ಡಾಕ್ಟರ್ ವೈದ್ಯಕೀಯ ಪರೀಕ್ಷೆ ಆಗಬೇಕು, ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೂ ಕೂಡ ಹೇಳಿಕೆ ಕೊಡುವ ಅದೇ ತಾನೇ ಕೆಲವೊಂದಿಷ್ಟು ಪ್ರೊಸೀಜರ್ ಅದಾವೆ ಅದನ್ನೆಲ್ಲಾನು ಕೂಡ ನಾವು ಮಾಡ್ತಾ ಇದ್ವಿ. ಆ ವಿಷಯದಲ್ಲಿ ತಾವೇನು ಕೂಡ ಪೊಲೀಸ್ ಇಲಾಖೆ ಬಗ್ಗೆ ನೀವು ಸಂಶಯ ಪಡುವ ಏನೋ ರಾಜಕೀಯ ಮತ್ತು ಯಾವುದೋ ಏನಾದ್ರಲ್ಲಿ ಸಂಬಂಧ ಪಡೋದಿಲ್ಲ. ನಮ್ಗೆಲ್ಲ ಮಾನವೀಯತೆ ಐತಿ, ಮಾನವೀಯತೆ ನೀವು ಅದಕ್ಕೆ ಹೆಚ್ಚಿಲ್ಲ, ಮಾನವೀಯತೆ ನಂತರ ಕಾನೂನು ಇರ್ತದೆ. ಮಾನವೀಯತೆ ಇಟ್ಟು ಕಾನೂನು ರೀತಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಅದರ ಜೊತೆಗೆ ಅದೇನು ಸಿವಿಲ್ ಹಾಸ್ಪಿಟಲ್ ಜನರ ಯಾಕಂದ್ರೆ ಸಿವಿಲ್ ಹಾಸ್ಪಿಟಲ್ ಒಬ್ರು ಸಿಬ್ಬಂದಿ ಅವ್ರು ಇರ್ತಾರೆ ಅಷ್ಟೇ, ಅವ್ರ ಗಮನಕ್ಕೆ ತರಲಾರ್ದ ಪ್ರೊಸೀಜರ್ ಏನಿರ್ತದೆ ಅಫ್ಕೋರ್ಸ್ ಸಣ್ಣ ಮಗು ಆಗೈತೆ, ಅರ್ಜೆಂಟ್ ಟ್ರೀಟ್ಮೆಂಟ್ ತೊಗೊಂಡೋಗ್ಬೇಕಾಗಿತ್ತು. ಆ ತಾಯಿ ತಂದೆ ಯಾವ ಪರಿಸ್ಥಿತಿಯಾಗಿ ಇರ್ತಾರೆ ನಮ್ಗೆ ಅರ್ಥ ಆಗ್ತದೆ. ಅದು ಆ ಮಗು ನಮ್ಮ ನೀ ಮಗುನಾಗಿತ್ತು ಅಂದ್ರೆ ನಾವು ಅದೆಲ್ಲ ಕೆಲಸ ನಮ್ಮ ತಾಯಿದಾಗ ಹೋಗೋದಿಲ್ಲ, ಸೀದಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ಸ್ ಎಲ್ಲ ಏನು ತೊಗೊಂಡಿದ್ದಾರೆ. ಬಟ್ ಏನಾಗುತ್ತೆ ಪೊಲೀಸರು ಬಂದಿದ್ರು ಸುತ್ತಾಗಿ ಅದ್ರ ರಕ್ಷಣೆ ಕೊಟ್ಟು ಕಂಪ್ಲೇಂಟ್ ತೊಗೊಂಡು ಟ್ರೀಟ್ಮೆಂಟ್ ಮಾಡೋದೆಲ್ಲ ಮಾಡ್ತಿದ್ವಿ. ಅವ್ರು ನೇರವಾಗಿ ಹಾಸ್ಪಿಟಲ್ಗೆ ಹೋಗೋದ್ರಿಂದ ಅಲ್ಲಿ ಸಫಿಷಿಯಂಟ್ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಗಮನಕ್ಕೂ ಬಂದಿಲ್ಲ, ನಮ್ಮ ಸ್ಟೇಷನ್ ಕೂಡ ಗಮನಕ್ಕೆ ಬಂದಿಲ್ಲ, ಅಧಿಕಾರಿಗಳಿಗೆ ಅಥವಾ ನಮ್ಮ ಪೊಲೀಸರಿಗೆ ಅಥವಾ ಗಮನಕ್ಕೂ ಬಂದಿಲ್ಲ. ನೇರವಾಗಿ ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಅಲ್ಲಿ ಹೋದಾಗ ಅದೇನಾಗಿದೆ ಇನ್ಸಿಡೆಂಟ್ ಬಗ್ಗೆ ಆಮೇಲೆ ನಾವು ಕೇಳ್ಪಟ್ಟಿದ್ದೀವಿ, ಸಿಸಿ ಗಮನ ಚೆಕ್ ಮಾಡ್ತಿದ್ವಿ, ನೀವೆಲ್ಲ ನಮ್ಮ ಗಮನಕ್ಕೆ ತಂದಿದ್ದೀರಿ. ಆ ಪ್ರಕಾರ ಅವ್ನು ಏನು ಇದನ್ನು ಹೇಯ ಕೃತ್ಯ ಮಾಡಲ್ಲ ಹುಡುಗ ಅಷ್ಟೇ ಅಂದ್ರೆ ಆ ಹುಡುಗಿನ ಅಂತ ಇಲ್ಲಂತ ಹಾಸ್ಪಿಟಲ್ ಅಂತ ತೊಗೊಂಡು ಹೋಗಿದಾರಂತ ತಾವೇನು ಈಗ ಹೇಳ್ತಾ ಇದ್ದಾರಲ್ಲ. ಆ ಪ್ರಕಾರ ಅವ್ರನ್ನೂ ಕೂಡ ಯಾವುದೇ ಬೆಡೆ ಕಾಯಿಲಾರ್ದಾಗ ಯಾವುದೇ ಕೂಡ ನಿರ್ದೇಶನ ಏನು ಮಾಡ್ಬೇಕಂದ್ರೆ ಅವ್ರನ್ನ ಇಮಿಡಿಯೇಟ್ ಆಕ್ಷನ್ ಮಾಡ್ತಿದ್ದೆ ಅದ್ರ ಬಗ್ಗೆ. ಮತ್ತೆ ಉಳಿದ ದಿನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅವೆಲ್ಲ ಆಗ್ತಾ ಇದೆ. ಇದೇ ಏನು ಗೊತ್ತು ಕೇಸ್ ಅಲ್ಲಿಂದ ತೊಗೊಂಡು ಬಗ್ಗೆ ನಾವು ಯಾರು ನಿಮಗೆ ಆ ಇಮಿಡಿಯೇಟ್ ಬಂದು ಕಂಪ್ಲೇಂಟ್ ಕೊಡಿದ್ರೆ ಕೇಸ್ ಕೊಡ್ತಿದ್ದೀವಿ. ಸ್ಟೇಟ್ ಕಂಪ್ಲೇಂಟ್ ಯಾವಾಗ ಆಗ್ತದೆ ನಾವು ಪೊಲೀಸ್ ಸಮಕ್ಷಮದಲ್ಲಿ ಪೊಲೀಸ್ ಮುಂದ್ಗಡೆ ಆದಾಗ ನಾವು ನೋಡಿರ್ತೀವಿ, ನಾವು ಕಂಪ್ಲೇಂಟ್ ಕೊಡ್ಬೇಕಾಗಿರ್ತದೆ. ಅವಾಗ ಹುಡುಗಿ ಟ್ರೀಟ್ಮೆಂಟ್ಗಿಂತ ನಾವು ಪಾಲಕರು ಮತ್ತು ಅವರ ಕುಟುಂಬಸ್ಥರು ಅಷ್ಟೇ ಇರ್ತಿರೋದ್ರಿಂದ ಮತ್ತೆ ಯಾರು ಕೂಡ ನಿನ್ನೆ ಸೈಕಲ್ ಚರ್ಚೆ ಆಗೋರಿಗೂ ಕೂಡ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಜಿಲ್ಲಾಸ್ಪತ್ರೆಗೆ ಬಂದು ವೈದ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು ಮಧ್ಯರಾತ್ರಿ ಚಿಕಿತ್ಸೆಗೆ ತಾಯಿ ಮಗುವನ್ನ ಹೊತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಟ ನಡೆಸುವಷ್ಟು ಪ್ರಪಾತಕ್ಕೆ ಇಳಿದಿದೆ ಇಲ್ಲಿಯ ವ್ಯವಸ್ಥೆ. ಪೊಲೀಸರಿಲ್ಲದೆ ಬಾಲಕಿಯನ್ನ ಕಾಮುಕನ ತಂದೆಗೆ ಯಾವ ಕಾರಣಕ್ಕಾಗಿ ನೀಡಿದಿರಿ ಎಂದು ವೈದ್ಯಾಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ರು. ಅನ್ಯಾಯ ನಡೆದ ಮೇಲೆ ಗಲ್ಲು ಶಿಕ್ಷೆ ನೀಡುವುದು ಕಾನೂನಲ್ಲ, ಅನ್ಯಾಯ ನಡೆಯದಂತೆ ತಡೆಯುವುದು ನಿಜವಾದ ಕಾನೂನು. ಮೊದಲು ಕಾನೂನಿಗೆ ಅಂತಹ ಶಕ್ತಿ ತುಂಬಿರಿ ಎಂದು ಆಗ್ರಹಿಸಿದರು. ಮಾಡ್ತಾ ಇದ್ದಾರೆ
ಕಡೋಲಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಪ್ರತಿಭಟನಾ ಜ್ವಾಲೆ ನಗರವನ್ನೆಲ್ಲ ಆವರಿಸಿತು. ಇತ್ತ ಕಡೆ ಚನ್ನಮ್ಮ ವೃತ್ತದಲ್ಲಿ ಕೆಲ ಸಮಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಆರೋಪಿಯನ್ನ ಕಾನೂನು ಬಿಟ್ಟರು, ನಾವು ಸುಮ್ಮನೆ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಪರಾಧಿಯನ್ನ ಗಲ್ಲಿಗೆ ಹಾಕಿ, ಇಲ್ಲದಿದ್ದರೆ ನಡು ರಸ್ತೆಯಲ್ಲೇ ಸುಟ್ಟು ಹಾಕಿ ಬದುಕುವ ಹಕ್ಕನ್ನ ಕಳೆದುಕೊಂಡುವನನ್ನ ಬದುಕಲು ಬಿಡಬೇಡಿ ಎಂದು ಅತ್ಯಾಚಾರಿಯ ವಿರುದ್ಧ ಕಿಡಿಕಾರಿದ್ರು. ಮತ್ತೆ ತೆಲಂಗಾಣದಲ್ಲಿ ಇನ್ನು ಕೆಲವೇ ದಿವಸಗಳಾಗಿದೆ, ಆದ್ರೆ ಇನ್ನೂ ಮರೆಯುವಷ್ಟರಲ್ಲಿ ಈ ಅಪ್ರಾಪ್ತ ಬಾಲಕಿ ಮೇಲೆ ರೇಪ್ ಮಾಡಿದ್ರು ಅಂದ್ರೆ ಅಲ್ಲಿ ನಮ್ಮ ಪೊಲೀಸರು ಯಾವ ರೀತಿ ಅವರ ಪವರ್ ಯೂಸ್ ಮಾಡಿ ಅವ್ರನ್ನ ಗುಂಡಿಟ್ಟು ಕೊಂದ್ರು, ಆ ರೀತಿ ನಮ್ಮ ಕರ್ನಾಟಕ ಪೊಲೀಸರು ಕೂಡ ಅವ್ರಿಗೆ ಶಿಕ್ಷೆ ವಿಷಯ ವಿಧಿಸ್ತಾರೆ ಅಂತ ನಮ್ಮಲ್ಲಿ ಪಿಸ್ತೂಲ್ ಇದೆ, ಎಲ್ಲ ಇದೆ, ತಮ್ಮಲ್ಲಿ ಕಾನೂನು ಇದೆ, ಇಂಥದ್ದನ್ನು ಅಡ್ಡಾಡೋದು ಬಿಟ್ಟರೆ ನಮ್ಮ ಯಾವ ರೀತಿ ಸರ್ ಏನು ತಿಳಿಯದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಗೊತ್ತಾದ ಮೇಲೂ ಅವನನ್ನ ವಿಚಾರಣೆ ಮಾಡುವುದೇನಿದೆ, ಗಲ್ಲಿಗೇರಿಸಿ ಬಿಡಿ, ಒಂದು ವೇಳೆ ಕಾನೂನು ಅವನನ್ನ ಬಿಟ್ಟರು ನಾವು ಬಿಡುವುದಿಲ್ಲ ಎಂದು ಆಗ್ರಹಿಸಿದ್ರು. ಪ್ರಜೆಗಳೇ ಪ್ರಭುಗಳಾದ ರಾಷ್ಟ್ರದಲ್ಲಿ ಅತ್ಯಾಚಾರ, ಶೋಷಣೆ, ವರದಕ್ಷಿಣೆ, ಕಿರುಕುಳದಂತಹ ಸಾಮಾಜಿಕ ಮಾರ್ಗಗಳಿಂದ ಮಹಿಳೆಗೆ ರಕ್ಷಣೆ ಇಲ್ಲದಂತಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಮಹಾತ್ಮ ಗಾಂಧೀಜಿಯವರ ಕನಸಾದ ರಾಮರಾಜ್ಯ ದಿನದಿಂದ ದಿನಕ್ಕೆ ಕೈಜಾರಿ ಹೋಗುತ್ತಿದ್ದು ಮುಂದೇನು ಎನ್ನುವ ಭಯ ದೇಶದ ಜನತೆಯಲ್ಲಿ ಮನೆ ಮಾಡುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಭಾರತ ದೇಶದೊಳಗಿನ ಸಮಸ್ಯೆಗಳಿಗೆ ಕಡಿವಾಣ ಹಾಕುವಲ್ಲಿ ಸೋಲುತ್ತಿದ್ದು ಈ ಅತ್ಯಾಚಾರ ಕೃತ್ಯವನ್ನ ಬುಡ ಸಮೇತ ಕಿತ್ತೊಗೆಯಲು ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಅನಧಿಕೃತವಾಗಿ ಮೊಬೈಲ್ ಟವರ್ ಅಳವಡಿಕೆ ಮಾಡಲಾಗುತ್ತಿದ್ದು ಸಾರ್ವಜನಿಕರ ವಿರೋಧದ ಮಧ್ಯೆಯೂ ಕಾಮಗಾರಿ ನಡೆಯುತ್ತಿದ್ದು ಕೂಡಲೇ ಅದನ್ನು ನಿಲ್ಲಿಸಬೇಕು, ನಮ್ಮ ಆರೋಗ್ಯ ಕಾಪಾಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶುಕ್ರವಾರ ಬೆಳಗಾವಿಯ ಜಿಲ್ಲಾಧಿಕಾರಿಯ ಕಚೇರಿಗೆ ಕೈಫ್ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅಸಾದ್ ಖಾನ್ ಕಾಲೋನಿ ಸಾರ್ವಜನಿಕರು ಆಗಮಿಸಿ ವೀರಭದ್ರ ನಗರದಲ್ಲಿನ ಅನಧಿಕೃತವಾಗಿ ಅಳವಡಿಕೆ ಮಾಡಲಾಗುತ್ತಿರುವ ಮೊಬೈಲ್ ಟವರ್ ಇಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಲಿದ್ದು ಇದರಿಂದ ಪಕ್ಷಿಗಳಿಗೂ ಕೂಡ ಪ್ರಾಣಾಪಾಯವಿದೆ, ಆದ್ದರಿಂದ ತಕ್ಷಣ ಈ ಮೊಬೈಲ್ ಟವರ್ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಸಲೀಂ ಮುಲ್ಲಾ ಮಾತನಾಡಿ, ವೀರಭದ್ರ ನಗರದ ಅಸಾದ್ ಖಾನ್ ಕಾಲೋನಿಯಲ್ಲಿ ಸ್ಥಳೀಯರ ಅನುಮತಿ ಇಲ್ಲದೆ ಏರ್ಟೆಲ್ ಕಂಪನಿಯ ಮೊಬೈಲ್ ಟವರ್ ಅಳವಡಿಕೆ ಮಾಡಲಾಗಿದೆ, ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ, ಹಾಗಾಗಿ ತಕ್ಷಣ ಟವರ್ ಕಂಬ ಅಳವಡಿಕೆ ಮಾಡುವುದನ್ನು ನಿಲ್ಲಿಸಬೇಕು, ಮಕ್ಕಳ ಮೇಲೆ ಹಾಗೂ ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತದೆ, ಇಲ್ಲಿ ಟವರ್ ಮಾಡಬೇಡಿ ಎಂದು ವಿರೋಧ ವ್ಯಕ್ತಪಡಿಸಿದರೆ ಕಾಂಟ್ರಾಕ್ಟರ್ ನಮ್ಮ ಮೇಲೆಯೇ ದಬ್ಬಾಳಿಕೆಗೆ ಯತ್ನಿಸಿದ್ದಾರೆ, 4 ದಿನದಲ್ಲಿ ನಮ್ಮ ಬೇಡಿಕೆ ಈಡೇರಿದಿದ್ರೆ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಶರೀಫ್ ದೇಸಾಯಿ, ಇಬ್ರಾಹಿಂ ಮಕ್ಕಂದಾರ್, ಅಮನ್ ಜಮಾನ್ದಾರ್, ಎಂಎಂ ಹಕೀಂ, ಮುನ್ನಾ ಮೋಮಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. बच्चों को बचाने के लिए और डीसी साहब को मनवी देने के लिए आए कि वो टावर निकालने का वो हमारे लिए हमें मदद करे टावर निकालने में और उस टावर को वहाँ पर बैठने के लिए ना दे ताकि आने वाले दिनों में हम वहाँ पर सेफ रह सकें. और ये बात हम पिछले 6 महीनों से
उस टावर बिठाने वाले को और वो जो बिठाने के लिए जो घर का मालिक जो परमिशन दिया हुआ है उसको भी बता रहे हैं। तो वो हमको 6 महीने से यही बोल रहा है कि नहीं हम आज निकालेंगे कल निकालेंगे, और 6 महीने से जमात में भी ये बात रखी गई तो जमात वालों को भी वो मिसगाइड कर रहा है कि हम निकालते हैं कुछ नहीं करते हैं, लेकिन अब आज देखेंगे तो कल हम जाके देखें तो टावर पूरा रेडी हो गया है और इट इज़ अभी वो पूरा लॉन्च होने के कागार पे है। अगर आज अगर डीसी साहब को हम मनवी दे रहे हैं तो 2-4 दिन में डीसी साहब अगर कुछ एक्शन लेंगे तो वो बंद होगा और वहाँ पे बहुत से मासूम जिंदगियाँ बच सकती हैं। इतना वहाँ पे परिंदों का भी प्रॉब्लम और वहाँ पे तालाब करीब है एकदम, वो तालाब में जितने भी वॉकिंग करने के लिए आते हैं मासूम बच्चे आते हैं बूढ़े आते हैं और तालाब होने के कारण वहाँ पे बर्ड्स भी आते हैं और वो बर्ड्स को भी बहुत सी परे बहुत बर्ड्स को भी वो रेडिएशन की वजह से उनकी भी जिंदगियों को खतरा हो सकता है। तो और नेशनल बर्ड्स भी है वहाँ पे मोर है और वो परिंदों को तकलीफ देकर इतना इंसान की बहुत ज़्यादा ज़रूरत नहीं है कि वहाँ पे वहीं पे बिठाना है, और अगर वो बिठाना चाहते हैं तो कहीं दूर ओपन एरिया में बिठा सकते हैं। और इंसान को और जानवर को तकलीफ देकर कोई भी चीज़ इंसान के हक में नहीं हो सकती। इतना ही हम मैसेज डीसी साहब को देना चाहते हैं कि वो हमारी मदद करें वहाँ से टावर निकालने में। जय हिंद जय कर्नाटक। आपका नाम? मेरा नाम मोहम्मद सलीम मुल्ला। ಇದಾಗಿತ್ತು ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.